ಒಂದ್ಸಲ ನೀವು ಇದರಿಂದ ನಿಮ್ಮ ಹಲ್ಲನ್ನು ಬ್ರಷ್ ಮಾಡಿ ನಿಮ್ಮ ಹಲ್ಲುಗಳು ಮುತ್ತಿನ ಥರ ಪಳಪಳ ಹೊಳೆಯುತ್ತೆ. ನಾವು ಮಾತನಾಡುವಾಗ ನಗುವಾಗ ನಮ್ಮ ಹಲ್ಲುಗಳು ಬೆಳ್ಳಗಿದ್ರೆ ಅದು ಒಂದು ರೀತಿಯ ಆಕರ್ಷಣೆ. ಇದು ಕೂಡ ನಮ್ಮ ಅಂದಕ್ಕೆ ಒಂದು ಪ್ಲಸ್ ಪಾಯಿಂಟ್ ಆಗತ್ತೆ. ಹೌದು ಫ್ರೆಂಡ್ಸ್, ನಿಮ್ಮ ಹಲ್ಲುಗಳು ಎಷ್ಟೇ ಎಲ್ಲೋ ಆಗಿರಲಿ, ಪಾಚಿ ಕಟ್ಟಿರಲಿ, ಹಳದಿ ಆಗಿರಲಿ, ತುಂಬಾ ಡಲ್ ಆಗಿರಲಿ, ಇಲ್ಲ ನಿಮ್ಮ ಹಲ್ಲಿನಲ್ಲಿ ಟೂತ್ ಡಿಕೆ ಆಗಿರಲಿ, ಹಲ್ಲು ಹುಳುಕ ಆಗಿದ್ರೂ ಕೂಡ ಇವತ್ತಿನ ಮನೆ ಬಂದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದರಲ್ಲೂ ಯಾರಿಗೆ ಬಾಯಿಂದ ಮಾತಾಡುವಾಗ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತಲ್ಲ, ಅದನ್ನು ಕೂಡ ಕಡಿಮೆ ಮಾಡುತ್ತೆ ಇವತ್ತಿನ ಮನೆ ಮದ್ದು. ಬನ್ನಿ ಹಾಗಾದರೆ ನಮ್ಮ ಹಲ್ಲುಗಳು ಪಳಪಳ ಹೊಳಿಲಿಕ್ಕೆ, ಹಲ್ಲಿನ ಸಂಪೂರ್ಣ ಆರೋಗ್ಯಕ್ಕೆ ಈ ಮನೆ ಮದ್ದು ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ನಾನಿಲ್ಲಿ ಈ ಎಲ್ಲ ಪದಾರ್ಥಗಳನ್ನು ತೊಗೊಂಡಿದ್ದೀನಿ. ಇವುಗಳನ್ನು ಒಂದೊಂದೇ ಹೇಗೆ ನಾವು ಉಪಯೋಗಿಸ್ಬೇಕು ಅನ್ನೋದನ್ನು ನಿಮಗೆ ಹೇಳ್ತೀನಿ ನೋಡಿ. ಫಸ್ಟ್ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅರ್ಧ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ ನೋಡಿ. ನೆಕ್ಸ್ಟ್ ನಾವು ಏಲಕ್ಕಿನ ತೊಗೊಳ್ಳೋಣ. ಏಲಕ್ಕಿ ಯಾಕೆ ಅಂದರೆ ನಮ್ಮ ಹಲ್ಲಿಗೆ ತುಂಬಾ ಒಳ್ಳೆಯದು. ಯಾರಿಗೆ ವಿಪರೀತವಾದಂಥ ಬಾಯಲ್ಲಿ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ, ಅವರು ಒಂದು ಏಲಕ್ಕಿ ಆಗಿದೆ ನೋಡಿ, ನಿಮ್ಮ ಹಲ್ಲು ಎಷ್ಟು ಸ್ವಚ್ಛ ಆಗುತ್ತೆ ಮತ್ತು ನಿಮ್ಮ ಬಾಯಿಂದ ಎಷ್ಟು ಒಳ್ಳೆ ಸುವಾಸನೆ ಬರುತ್ತೆ ಅಂತೇಳಿ. ಈ ಏಲಕ್ಕಿ ಡೈಜೆಷನ್ಗೆ ಕೂಡ ಒಳ್ಳೆಯದು. ಹಾಗಾಗಿ ನಾನಿಲ್ಲಿ ಒಂದು ಏಲಕ್ಕಿನ ತೊಗೊಳ್ತಾ ಇದ್ದೀನಿ. ಇವಾಗ ಏಲಕ್ಕಿನ ನಾವು ಬಿಡಿಸ್ಬಿಟ್ಟು ಅದನ್ನು ಕುಟ್ಕೊಳ್ಳೋಣ. ತುಂಬ ಜನಕ್ಕೆ ಬಾಯಲ್ಲಿ ಸ್ಮೆಲ್ ಇಲ್ಲ ಅಂದರೂ ಹೊಟ್ಟೆಯಿಂದ ಕೆಲವೊಮ್ಮೆ ಸ್ಮೆಲ್ ಬರ್ತಾ ಇರುತ್ತೆ, ಅಂಥವರು ಡೈಲಿ ಒಂದೊಂದು ಏಲಕ್ಕಿ ತಿನ್ನೋದನ್ನು ರೂಢಿ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟ್ ನಾವು ಲವಂಗವನ್ನು ತೊಗೊಳ್ಳೋಣ. ಲವಂಗ ಕೂಡ ಹಲ್ಲಿನ ಎಲ್ಲ ಸಮಸ್ಯೆಗೂ ತುಂಬಾ ಒಳ್ಳೆಯದು. ಯಾರಿಗೆ ಹಲ್ಲಲ್ಲಿ ಹುಳುಕಾಗಿರುತ್ತೆ, ಹಲ್ಲೋ ಬರ್ತಾ ಇರುತ್ತೆ, ಅಂಥವರು ಒಂದು ಲವಂಗವನ್ನು ಜಜ್ಜಿಬಿಟ್ಟು ಅದನ್ನು ಹತ್ತಿಲಿ ಇಟ್ಕೊಂಡ್ಬಿಟ್ಟು ಆ ನೋವು ಬರೋ ಜಾಗದಲ್ಲಿ ನೀವು ಇಟ್ಕೊಂಡ್ರೆ ಹಲ್ಲು ನೋವು ಒಂದೇ ನಿಮಿಷದಲ್ಲಿ ಕಡಿಮೆ ಆಗುತ್ತೆ. ಹಾಗಾಗಿ ಲವಂಗದಲ್ಲಿ ಅಂತಹ ಔಷಧಿ ಗುಣ ಇದೆ. ಇಲ್ಲಿ ನಾನಿಲ್ಲಿ ಒಂದು ಲವಂಗವನ್ನು ತಗೊಳ್ತಾ ಇದ್ದೀನಿ. ಈ ಲವಂಗದಲ್ಲಿ ಆ್ಯಂಟಿಸೆಪ್ಟಿಕ್ ಪ್ರಾಪರ್ಟಿ ಇದೆ. ಇದು ಏನು ಮಾಡುತ್ತೆ, ನಮ್ಮ ಬಾಯಲ್ಲಿ ಯಾವುದೇ ರೀತಿಯ ಬ್ಯಾಕ್ಟೀರಿಯಾ ಇದ್ದರೆ, ಯಾವುದೇ ರೀತಿಯ ಇನ್ಫೆಕ್ಷನ್ ಇದ್ದರೂ ಕೂಡ ಅದರ ಜೊತೆಗೆ ಹೋರಾಟ ಮಾಡುತ್ತೆ, ಅಂದರೆ ಫೈಟ್ ಮಾಡುತ್ತೆ. ಇದರಿಂದ ಬಾಯಲ್ಲಿ ಕ್ಯಾವಿಟೀಸ್ ಆಗ್ತಾ ಇದ್ದರೆ, ಹಲ್ಲು ಹುಳುಕ ಆಗಿದ್ರು ಕೂಡ ಅಲ್ಲಿರುವಂತಹ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡುವಂಥ ಶಕ್ತಿ ಲವಂಗಕ್ಕಿದೆ. ಈ ಲವಂಗ ಹಲ್ಲು ಬರ್ತಾ ಇದ್ರೆ ಹಲ್ಲು ನೋವನ್ನು ಕಡಿಮೆ ಮಾಡೋದ್ರ ಜೊತೆಗೆ ನಮ್ಮ ಗಮ್ಸ್ ಹೆಲ್ತಿಗೆ ಕೂಡ ಇದು ತುಂಬಾ ಒಳ್ಳೆಯದು. ನಾವು ಲವಂಗವನ್ನು ಸೆಲೆಕ್ಷನ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಮುಂದೆ ಮಗ್ಗಿರುವಂಥ ಲವಂಗವನ್ನೇ ತೊಗೊಳ್ಬೇಕು. ಇಲ್ಲಿ ನೋಡಿ, ನಾವು ಒಂದು ಲವಂಗವನ್ನು ತೊಗೊಂಡಿದ್ದೀನಿ. ಇವಾಗ ಏಲಕ್ಕಿ ಲವಂಗ ಎರಡನ್ನು ನಾವು ಚೆನ್ನಾಗಿ ಸ್ವಲ್ಪ ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಎರಡೂ ಪದಾರ್ಥಗಳನ್ನು ತೊಗೊಂಡಿದ್ದೀವಲ್ಲ, ಏಲಕ್ಕಿ ಮತ್ತು ಲವಂಗ, ಇವೆರಡು ಒಂದೊಮ್ಮೆ ನಮಗೆ ಹಲ್ಲುಗಳು ಜುಮ್ ಅಂತ ಇರುತ್ತೆ, ಸೆನ್ಸಿಟಿವ್ ಟೀತ್ ಅಂತೀವಲ್ಲ, ಅಂತಹ ಯಾವುದೇ ಲಕ್ಷಣಗಳು ನಮ್ಮ ಹಲ್ಲಿನಲ್ಲಿದ್ದರೆ ಈ ಪುಡಿಯನ್ನು ನೀವು ಅಪ್ಲೈ ಮಾಡ್ತಾ ಬಂದರೆ ಇವತ್ತಿನ ಮನೆ ಮದ್ದನ್ನು ನೀವು ಯೂಸ್ ಮಾಡೋದ್ರಿಂದ ಸೆನ್ಸಿಟಿವ್ ಟೀತ್ ಕೂಡ ಕ್ಯೂರ್ ಆಗುತ್ತೆ, ಯಾವುದೇ ರೀತಿಯ ನೋವಿದ್ರೂ ಕಡಿಮೆ ಆಗುತ್ತೆ. ನೆಕ್ಸ್ಟ್ ನಾವು ಇದಕ್ಕೆ ತುಂಬಾ ಇಂಪಾರ್ಟೆಂಟ್ ಆದಂಥ ಪದಾರ್ಥವನ್ನು ಸೇರಿಸ್ಬೇಕು, ಅದ್ಯಾವುದು ಅಂತೇಳಿ ನೆಕ್ಸ್ಟ್ ಹೇಳ್ತೀನಿ. ಅದಕ್ಕೂ ಮೊದಲು ತುಂಬ ಜನ ಕಮೆಂಟ್ಸಲ್ಲಿ ಕೇಳ್ತಾ ಇದ್ರಿ ಒಂದು ಒಳ್ಳೆ ನ್ಯಾಚುರಲ್ ಆಗಿರುವಂಥ ಹರ್ಬಲ್ ಹೇರ್ ಆಯಿಲನ್ನು ಹೇಳಿ ಅಂತೇಳಿ, ಅದನ್ನು ಇವಾಗ ಹೇಳ್ತೀನಿ, ನೋಡ್ಕೊಂಡು ಬನ್ನಿ. ಫ್ರೆಂಡ್ಸ್, ನೀವು ಈಗ ನೋಡ್ತಿದ್ರಲ್ಲ ಅವ್ರ ಕೂದಲು ಎಷ್ಟು ದಟ್ಟವಾಗಿದೆ ಅಂತೇಳಿ. ನನಗೂ ತುಂಬಾ ಹೇರ್ ಫಾಲ್ ಆಗ್ತಿತ್ತು. ನಾನು ಮನೇಲಿ ಮನೆ ಮದ್ದನ್ನು ಮಾಡ್ಕೊತಿದ್ದೆ, ಆದರೂ ಟ್ರೈ ಮಾಡೋಣ ಇವ್ರದ್ದು ಎಷ್ಟು ಚೆನ್ನಾಗಿದೆ, ಎಷ್ಟು ಕೂದಲು ಎಷ್ಟು ದಟ್ಟವಾಗಿ ಬೆಳೆದಿದೆಯಲ್ಲ ಅಂತ ನೋಡೋಣ ಅಂತ ಹೇಳಿ ನಾನು ಈ ಹೇರ್ ಆಯಿಲ್ ಅನ್ನು ತರಿಸ್ಕೊಂಡೆ. ಅವ್ರು ಉಪಯೋಗಿಸುವಂತಹ ಹೇರ್ ಆಯಿಲ್ ಅನ್ನು ತರಿಸ್ಕೊಂಡೆ. ಈ ಕೇಶತೈಲವನ್ನ ಕರ್ನಾಟಕದಲ್ಲಿ ವಾಸವಾಗಿರುವಂತಹ ಆದಿವಾಸಿ ಜನಾಂಗದವರು ತಯಾರಿ ಮಾಡ್ತಾರೆ. ಇದನ್ನ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್ ಅಂತಾನೆ ಕರೀತಾರೆ. ಈ ಕೇಶತೈಲವನ್ನ ತಯಾರು ಮಾಡಲಿಕ್ಕೆ ಅವರು 101 ಗಿಡಮೂಲಿಕೆಗಳನ್ನ ಇದರಲ್ಲಿ ಬಳಸ್ತಾರೆ. ನಾನಿದನ್ನು 1 ಮಂತಿಂದ ಯೂಸ್ ಮಾಡ್ತಿದ್ದೀನಿ, ನನಗೆ ತುಂಬಾ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಈ ಆಯಿಲನ್ನು ನಾವು ಈ ರೀತಿ ತೊಗೊಂಡ್ಬಿಟ್ಟು ನಮ್ಮ ಕೂದಲಿಗೆ ನೀಟಾಗಿ ಅಪ್ಲೈ ಮಾಡಬೇಕು. ನಮ್ಮ ಕೂದಲು ಎಷ್ಟು ಉದ್ದ ಇದೆಯೋ ಅಷ್ಟುದ್ದ ಕೂದಲಿಗೂ ಅಪ್ಲೈ ಮಾಡಬೇಕು, ಮತ್ತು ಕೂದಲಿನ ಬುಡಕ್ಕೂ ನೀಟಾಗಿ ಅಪ್ಲೈ ಮಾಡಿ ಲೈಟಾಗಿ ಮಸಾಜ್ ಮಾಡಬೇಕು. ಈ ಎಣ್ಣೆಯನ್ನು ತಯಾರಿ ಮಾಡಲಿಕ್ಕೆ ಯಾವುದೇ ರೀತಿಯ ಕೆಮಿಕಲನ್ನು ಆ್ಯಡ್ ಮಾಡಿಲ್ಲ, ಇದು ತುಂಬಾ ನ್ಯಾಚುರಲ್ ಆಗಿದೆ. ಅದಲ್ಲದೆ ಇದರಲ್ಲಿ 101 ಗಿಡಮೂಲಿಕೆಗಳನ್ನು ಸೇರಿಸಿದ್ದಾರೆ. ಈ ಎಣ್ಣೆಯನ್ನು 10 ವರ್ಷದ ಮಕ್ಕಳಿಂದ ಹಿಡಿದು 80 ವರ್ಷದವರು ಕೂಡ ಬಳಸ್ಬೋದು. ಇದಕ್ಕಿಂತ ಯಾವುದೇ ಏಜ್ ಲಿಮಿಟ್ ಇಲ್ಲ, ಎಲ್ಲ ವಯಸ್ಸಿನವರು ಇದನ್ನು ಉಪಯೋಗಿಸ್ಬೋದು. ನೋಡಿ, ಇದು ಪುರುಷರಿಗಂತೂ ತುಂಬಾ ಒಳ್ಳೆಯದು. ಬೊಕ್ಕು ತಲೆ ಆಗುವುದನ್ನು ಕಂಟ್ರೋಲ್ ಮಾಡುತ್ತೆ, ಅವರಿಗೆ ಗಡ್ಡ ಮೀಸೆ ದಟ್ಟವಾಗಿ ಬೆಳೀಲಿಕ್ಕೆ ತುಂಬಾ ಒಳ್ಳೆಯದು. ಇದಂತೂ ಕೂದಲಿನ ಎಲ್ಲ ಸಮಸ್ಯೆಗೂ ತುಂಬಾ ಒಳ್ಳೆಯದು. ಅದರಲ್ಲೂ ಯಾರಿಗೆ ವಿಪರೀತವಾದಂಥ ಹೇರ್ ಫಾಲ್ ಆಗ್ತಾ ಇರುತ್ತೆ, ಪ್ರೀಮೆಚೂರ್ಡ್ ಗ್ರೇ ಹೇರ್ ಆಗ್ತಾ ಇರುತ್ತೆ, ಅಂಥವ್ರಿಗಂತೂ ತುಂಬಾ ಹೆಲ್ಪ್ ಆಗುತ್ತೆ. ಇವಾಗ ನೀವು ನೋಡ್ತಿದ್ದೀರಲ್ಲ ನನ್ನ ಕೂದಲು ಎಷ್ಟು ದಟ್ಟವಾಗಿ ಬೆಳೆದಿದೆ ಅಂತೇಳಿ, ತುಂಬಾ ಬೇಗ ನನಗೆ ಹೇರ್ ಫಾಲ್ ಕಂಟ್ರೋಲ್ ಜೊತೆಗೆ ಕೂದಲು ತುಂಬಾ ಕಪ್ಪಾಗಿದೆ, ತುಂಬಾ ಶೈನಿಂಗ್ ಅನಿಸ್ತಾ ಇದೆ. ನೀವು 1 ತಿಂಗಳು ಇದನ್ನು ಉಪಯೋಗಿಸಿದ್ರೆ ತುಂಬಾ ಒಳ್ಳೆ ರಿಸಲ್ಟನ್ನು ಪಡಿತೀರಾ. ಇಲ್ಲಿ ನಾನು ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿದ್ದೀನಿ ನೋಡಿ, ಇದ್ರ ಮೂಲಕ ನೀವು ಹೇರ್ ಆಯಿಲನ್ನು ತರಿಸ್ಕೊಳ್ಬೋದು. ಜೊತೆಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬೈಯಿಂಗ್ ಲಿಂಕನ್ನು ಕೊಟ್ಟಿದ್ದೀನಿ, ಅದ್ರ ಮೂಲಕವೂ ನೀವು ಈ ಹೇರ್ ಆಯಿಲನ್ನು ತರಿಸ್ಕೊಳ್ಬೋದು.
ಇವಾಗ ನೀವು ನೋಡ್ತಿದ್ರಲ್ಲ ಈ ಪುಡಿಯನ್ನು ನಾವು ಅರ್ಧ ಸ್ಪೂನ್ ಅಕ್ಕಿ ಹಿಟ್ಟು ತಗೊಂಡಿದ್ದೀವಲ್ಲ ಅದಕ್ಕೆ ಸೇರಿಸ್ಕೊಳ್ಳೋಣ. ನೆಕ್ಸ್ಟ್ ನಾವು ತಗೊಳ್ಳುವಂಥ ಪದಾರ್ಥ ಅಂದರೆ ಶುಂಠಿ ಪುಡಿ, ಒಣಶುಂಠಿ ಪೌಡರನ್ನು ತಗೊಳ್ಳೋಣ. ಈ ಒಣಶುಂಠಿ ಪುಡಿ ನಮ್ಮ ಹಲ್ಲನ್ನು ವೈಟ್ ಮಾಡುತ್ತೆ, ಜೊತೆಗೆ ನಮ್ಮ ಹಲ್ಲನ್ನು ಸ್ಟ್ರೆಂತ್ ಮಾಡಲಿಕ್ಕೂ ಇದು ತುಂಬಾ ಒಳ್ಳೆಯದು, ಜೊತೆಗೆ ನಮ್ಮ ಗಮ್ಸನ್ನು ಅಂದರೆ ಒಸಡನ್ನು ಕೂಡ ಸ್ಟ್ರೆಂಥನ್ ಮಾಡುತ್ತೆ. ಯಾವುದೇ ರೀತಿ ಇನ್ಫೆಕ್ಷನ್ ಇದ್ದರೂ ಹಲ್ಲುಗಳು ಹಳದಿ ಆಗಲಿಕ್ಕೆ, ಹಲ್ಲುಗಳಲ್ಲಿ ಪಾಚಿ ಕಟ್ಟಲಿಕ್ಕೆ ಕಾರಣವಾದಂಥ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡಲಿಕ್ಕೆ ಈ ಒಣಶುಂಠಿ ಪೌಡರ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇವಾಗ ನಾವಿಲ್ಲಿ 2 ಪಿಂಚ್ ಆಗುವಷ್ಟು ಒಣಶುಂಠಿ ಪೌಡರ್ನ ತಗೊಳ್ಳೋಣ. ನೀವು ಬೇಕಾದರೆ 1/4 ಸ್ಪೂನ್ ಆಗುವಷ್ಟು, 1/4 ಟೀಸ್ಪೂನ್ ಅಷ್ಟು ಒಣಶುಂಠಿ ಪೌಡರನ್ನು ತಗೊಳ್ಬೋದು. ಇವಾಗ ಒಣಶುಂಠಿ ಪೌಡರನ್ನು ನಾವು ಹಾಕಿದ್ಮೇಲೆ ಸ್ವಲ್ಪ ನೀರನ್ನು ಇದಕ್ಕೆ ಸೇರಿಸಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಾವು ಇದಕ್ಕೆ ಒಂದು ಕಿಂಗ್ ಇಂಗ್ರೀಡಿಯೆಂಟ್ ಅನ್ನು ಸೇರಿಸ್ಬೇಕು, ಅದೇ ಇದರಲ್ಲಿ ಮುಖ್ಯ. ಇವಾಗ ಇದಕ್ಕೆ ಬೇಕಾದಂಥ ಕಿಂಗ್ ಇಂಗ್ರೀಡಿಯೆಂಟ್ ಅಂದರೆ ಈನೋ ಪೌಡರ್. ಈನೋ ಪೌಡರ್ ನಿಮಗೆ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ, ಆರಾಮಾಗಿ ಸಿಗುತ್ತೆ. ಇದನ್ನು ನಾವು ಗ್ಯಾಸ್ ಎಸಿಡಿಟಿ ಆದರೆ ನಾವು ಹೊಟ್ಟೆಗೆ ಸೇವನೆ ಮಾಡ್ತೀವಲ್ಲ, ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಇವಾಗ ನೋಡಿ ಇಲ್ಲಿ 1 ಚಿಟಿಕೆ ಆಗುವಷ್ಟು ನಾನು ಈನೋ ಪೌಡರ್ನ ತೊಗೊಂಡಿದ್ದೀನಿ ನೋಡಿ. ಇಷ್ಟಾದರೆ ಸಾಕಾಗತ್ತೆ, ಇದರಿಂದ ನಮಗೆ ಹಲ್ಲಿನ ಮೇಲಾಗಲಿ ನಮ್ಮ ಬಾಯಲ್ಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಇನ್ನೂ ನಮ್ಮ ಹಲ್ಲುಗಳು ಪಳಪಳ ಹೊಳಿಲಿಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ ನೋಡಿ. ಇವಾಗ ನಾವು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಮನೆ ಮದ್ದನ್ನು ನೀವು ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೇಕು. ಇದನ್ನು ತಯಾರಿ ಮಾಡಿ 1 ವಾರ ಇಟ್ಕೊಂಡು ಬ್ರಷ್ ಮಾಡ್ತೀನಿ ಅಂದರೆ ಆಗೋದಿಲ್ಲ. ನೀವು ತಕ್ಷಣ ತಯಾರಿ ಮಾಡ್ಕೊಳ್ಬೇಕು, ತಕ್ಷಣ ಈನೋ ಪುಡಿಯನ್ನು ಹಾಕಿದ ತಕ್ಷಣವೇ ನೀವು ಬ್ರಷ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು, ಆವಾಗ ಒಳ್ಳೆಯ ರಿಸಲ್ಟ್ ನಿಮಗೆ ಸಿಗತ್ತೆ. ಇವಾಗ ನೋಡಿ ಇದು ತಯಾರಾಯಿತು. ಇದನ್ನು ನೀವು ಡೈಲಿ ಯಾವ ಬ್ರಷಲ್ಲಿ ಯೂಸ್ ಮಾಡ್ತೀರೋ ಆ ಬ್ರಷನ್ನು ತೆಗೆದುಕೊಂಡು ಈ ಥರ ನೋಡಿ ಆ ಬ್ರಷ್ಷಿಗೆ ಇದನ್ನು ಹಚ್ಕೊಳ್ಬೇಕು ನೋಡಿ. ಈ ರೀತಿ ತಾಗಿಸ್ಬೇಕು, ಈ ರೀತಿ ಬ್ರಷ್ಷಿಗೆ ನೀವು ಹಚ್ಚಿದ್ಮೇಲೆ ಇದನ್ನು ನಿಮ್ಮ ಇಡೀ ಬಾಯಲ್ಲಿರುವ ಹಲ್ಲುಗಳಿಗೆಲ್ಲ ನೀಟಾಗಿ ಎಲ್ಲ ಅಪ್ಲೈ ಮಾಡ್ಕೊಳ್ಳಿ, ಆಮೇಲೆ ಬ್ರಷ್ ಮಾಡಿ ನೋಡಿ. ನಿಧಾನವಾಗಿ ನೀವು ಬ್ರಷ್ ಮಾಡಬೇಕು, ತುಂಬ ರಫ್ಫಾಗಿ ಬ್ರಷ್ ಮಾಡೋಕ್ಕೆ ಹೋಗಬೇಡಿ, ಸಾಫ್ಟಾಗಿ ಬ್ರಷ್ ಮಾಡಿ. ಇದರಿಂದ ಏನಾಗುತ್ತೆ, ನಿಮಗೆ ಒಂದು ವೇಳೆ ಹಲ್ಲು ನೋವಾಗಿದ್ರೆ, ಹಲ್ಲಲ್ಲಿ ಟೂತ್ ಡಿಕೆ ಆಗಿದ್ರೆ, ಹಲ್ಲು ಹುಳುಕಾಗಿದ್ರೆ ಕಡಿಮೆ ಆಗುತ್ತೆ. ಅದಲ್ಲದೆ ಒಸಡಿನಲ್ಲಿ ಯಾವುದೇ ರೀತಿ ಇನ್ಫೆಕ್ಷನ್ ಆಗಿದ್ರೆ, ಬ್ಲಡ್ ಬರ್ತಾ ಇದ್ರೂ ಕೂಡ ಅದು ಕೂಡ ಕಡಿಮೆ ಆಗುತ್ತೆ. ನಿಮ್ಮ ಹಳದಿ ಆದಂಥ ಪಾಚಿ ಕಟ್ಟಿದಂಥ ಹಲ್ಲುಗಳು ಕೂಡ ಬೆಳ್ಳಗಾಗತ್ತೆ, ಪಳಪಳ ಹೊಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಸಲ ನೀವು ಇದನ್ನು ಅಪ್ಲೈ ಮಾಡಿ ಅವಾಗಲೇ ನಿಮಗೆ ಎಷ್ಟೊಂದು ಗುಡ್ ರಿಸಲ್ಟ್ ಸಿಗತ್ತೆ ಅಂತ. ನೀವು ಫಸ್ಟ್ ಟೈಮ್ ಈ ಹೋಮ್ ರೆಮಿಡಿನ ಮಾಡ್ತಾ ಇದ್ದೀರಾ, ಈ ಪೇಸ್ಟನ್ನು ನೀವು ಅಪ್ಲೈ ಮಾಡ್ತಿದ್ದೀರಾ ಅಂದರೆ ವಾರಕ್ಕೆ 2-3 ಸಲ ಈ ಥರ ಪೇಸ್ಟನ್ನು ತಯಾರಿ ಮಾಡಿಕೊಂಡು ಬ್ರಷ್ ಮಾಡಿ 1 ವೀಕ್ ಈ ರೀತಿ ಮಾಡಿ, ನೆಕ್ಸ್ಟ್ ವೀಕಲ್ಲಿ ವಾರಕ್ಕೆ 1 ಸಲ ನೀವು ಈ ರೀತಿ ಪೇಸ್ಟ್ನಿಂದ ಬ್ರಷ್ ಮಾಡಿದ್ರೆ ಸಾಕಾಗತ್ತೆ. ಈ ಪೇಸ್ಟನ್ನು 10 ವರ್ಷ ಮೇಲ್ಪಟ್ಟ ಮಕ್ಕಳು ಕೂಡ ಇದನ್ನು ಅಪ್ಲೈ ಮಾಡಿ ಬ್ರಷ್ ಮಾಡ್ಬೋದು, ಅವರಿಗೂ ಕೂಡ ಇದು ತುಂಬಾ ಒಳ್ಳೆಯದು. ಹಲ್ಲು ಕ್ಲೀನ್ ಆಗುತ್ತೆ, ಹಲ್ಲಿನಲ್ಲಿ ಯಾವುದೇ ರೀತಿಯ ಟೂತ್ ಡಿಕೆ ಇದ್ರೂ ಕಡಿಮೆ ಆಗುತ್ತೆ, ಬ್ಯಾಕ್ಟೀರಿಯಾಗಳಿದ್ರು ಕಡಿಮೆ ಆಗುತ್ತೆ. ನೀವು ಅನ್ಕೊಳ್ಳೋದೇ ಇಲ್ಲ, ಅಷ್ಟು ಒಳ್ಳೆಯ ರಿಸಲ್ಟು ನಿಮಗೆ ಸಿಗುತ್ತೆ. ಎಷ್ಟೇ ಹಳೆಯ ಪಾಚಿ ಇದ್ರೂ ಕ್ಲೀನ್ ಆಗುತ್ತೆ, ನಿಮ್ಮ ಹಲ್ಲುಗಳು ಪಳಪಳ ಅಂತ ಹೊಳೆಯುತ್ತೆ. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಅವಶ್ಯಕತೆ ಇರೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಕ್ಕೆ ಒಂದು ಲೈಕ್ ಕೊಡೋದಂತೂ ಮರೆಯಲೇಬೇಡಿ ಫ್ರೆಂಡ್ಸ್. ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ದನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.